यो नमः यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। टीकाकृत्पादर महिमेयन्नु ಹೇಳಬೇಕು ಅಂದರೆ ವ್ಯಾಸರಾಜರಿಗೆ ಸಾಧ್ಯ, ವಾದಿರಾಜರಿಗೆ ಸಾಧ್ಯ, ರಘುತ್ತಮರಿಗೆ ರಾಯರಿಗೆ ಸಾಧ್ಯ, ಮಹಾಮಹಾನುಭಾವರಿಗೆ ಸಾಧ್ಯ. ನಮ್ಮಂಥವರು ಟೀಕಾಕೃತ್ಪಾದರ ಮಹಿಮೆಯನ್ನು ಹೇಳೋದು ಅಂದರೆ ಅದು ಅತ್ಯಂತ ಅಪಹಾಸ್ಯದ ಮಾತು. ಪ್ರಾರಂಭದಲ್ಲಿ ಅದು ಉತ್ತರ ಕುಮಾರ ಇದ್ದ ಹಾಗೆ, ಉತ್ತರ ಕುಮಾರನ ಅವನ ಅಂತಃಪುರದಲ್ಲಿ ಎಲ್ಲ ಕೌರವರ ಎಲ್ಲರ ಪ್ರತಿಮೆಗಳನ್ನು ಮಾಡಿಸಿ ಇಟ್ಟಿದ್ದಂಥ ಅವರಪ್ಪ. ಆ ಪ್ರತಿಮೆಗಳ ಜೊತೆಗೆ ಯುದ್ಧ ಆಡಿ ಆ ಪ್ರತಿಮೆಗಳನ್ನು ಬೀಳಿಸ್ತಾ ಇದ್ದ ಉತ್ತರ ಕುಮಾರ. ಹೀಗಾಗಿ ಓ ಏನು ಭಾರಿ ನಾನು ವೀರಾಧೀರ ಅಂತ ಅಂದುಕೊಂಡಿದ್ದ. ಯಾವಾಗ ನಿಜವಾಗಿ ಆ ಕೌರವರ ಸೈನ್ಯವನ್ನು ನೋಡಿದ ಆಗ ಅವನಿಗೆ ದಿಗಿಲಾಯಿತು, ಗಾಬರಿಯಾಯಿತು, ತಿರುಗಿ ಓಡಿ ಹೋಗ್ತಾನೆ ಅಂತ ನಾವು ಕೇಳ್ತೇವೆ. ಹಾಗೆ ಚಿಕ್ಕವರಿದ್ದಾಗ ಟೀಕಾಕೃತ್ಪಾದರ ಮಹಿಮೆಯನ್ನು ಹೇಳೋದು ಅಂದರೆ ಏನೋ ಭಾರಿ ದೊಡ್ಡವರು ಬರೆದು ಕೊಟ್ಟಿರ್ತಾರೆ, ಅವರಿವರು ಉಪನ್ಯಾಸಗಳನ್ನು ಕೇಳಿರ್ತೇವೆ, ಕೇಳಿದ್ದನ್ನೇ ಇಲ್ಲಿ ಬಂದು ಜೋರಾಗಿ ಹಾಗೆ ಹೀಗೆ ಅಂತ ಬೇಕಾದಷ್ಟು ಉಪನ್ಯಾಸವನ್ನು ಮಾಡಿಬಿಡ್ಬೋದು. ಯಾವಾಗ ನಿಜವಾಗಿ ಟೀಕಾಕೃತ್ಪಾದರ ಗ್ರಂಥದ ಗಾಂಭೀರ್ಯ ಅವರ ಉಪಕಾರದ ಅಪಾರವಾದ ಭಾರದ ಅರಿವಾಗ್ತೋ ಆಗ ಮಾತಾಡಲಿಕ್ಕೆ ಶಬ್ದಗಳೇ ಬರೋದಿಲ್ಲ, ಗಾಬರಿ ಆಗತ್ತೆ. ಎಲ್ಲಿ ಟೀಕಾರಾಯರು ಅವರ ಬಗ್ಗೆ ಹೇಳೋದು ಅಂದರೆ ಏನು, ನಾವೆಲ್ಲಿ ಅವರೆಲ್ಲಿ. ನಾನು ಒಂದೆರಡು ಉಪನ್ಯಾಸಗಳನ್ನು ಪ್ರಾರಂಭದಲ್ಲಿ ಇಲ್ಲಿ ಮಾಡಿದ್ದೇನೆ, ಭಾರೀ ಜಿಗಿದು ಜಿಗಿದು ಜೋರಾಗಿ ಕುಟ್ಟಿ ಕುಟ್ಟಿ ಉಪನ್ಯಾಸವನ್ನು ಮಾಡಿದೆ. ಆಗ ಟೀಕಾಕೃತ್ಪಾದರ ಮಹಿಮೆ ಗೊತ್ತಿರಲಿಲ್ಲ ಅಂತ ಅಲ್ಲ, ಆದರೆ ಆಗ ಟೀಕಾಕೃತ್ಪಾದರ ಮಹಿಮೆಯನ್ನು ದೊಡ್ಡವರು ಹೇಳಿದ್ದನ್ನು ಕೇಳಿ ಏನೋ ಇಲ್ಲಿ ಹೇಳುವ ಪ್ರಯಾಸವನ್ನಷ್ಟೇ ಮಾಡೋದು. ಆದರೆ ವಾಸ್ತವಿಕವಾಗಿ ಆ ಟೀಕಾಕೃತ್ಪಾದರ ಮಹಿಮೆಯನ್ನು ಅವರ ಮಹತ್ವವನ್ನು ಅನುಭವಾರೂಢ ಮಾಡಿಕೊಂಡು ಅದನ್ನು ಹೇಳಬೇಕು ಅಂದರೆ ಮನುಷ್ಯನಿಗೆ ಮಾತು ಹೊರಡೋದೇ ಇಲ್ಲ, ಮಾತು ಹೊರಡೋದೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳಂತಹ ರಾಘವೇಂದ್ರ ಸ್ವಾಮಿಗಳಂತಾರೆ ವ್ಯಾಸತೀರ್ಥಾದಯ ಕ್ಷಮಾಹ ಅಂತಂತಾರೆ. ನನಗೆ ಸಾಧ್ಯ ಇಲ್ಲಪ್ಪ ಟೀಕಾರಾಯರ ಮಹಿಮೆ ಹೇಳಲಿಕ್ಕೆ, ವ್ಯಾಸರಾಜರಿಗೆ ಹೋಗಿ ಕೇಳಿ ಅಂತ ರಾಯರು ಹೇಳಬೇಕಾದರೆ ಇನ್ನು ನಮ್ಮ ಪಾಡು ಏನು ಅಂತ ಆಲೋಚನೆ ಮಾಡಬೇಕು. ಅಷ್ಟು ಅಗಾಧವಾದ ಮಹಿಮೆ ಟೀಕಾಕೃತ್ಪಾದರ ಮಹಿಮೆ ಇದೆ. ಅವರ ಉಪಕಾರದ ಭಾರ ನಮ್ಮ ಮೇಲೆ ಇದೆ, ಅದನ್ನು ಎಷ್ಟು ನಾವು ಸ್ಮರಣೆ ಮಾಡಿದರೂ ಕೂಡ ಸಾಲೋದಿಲ್ಲ. ತಾವೆಲ್ಲ ಬಹುಶ್ರುತರಿದ್ದೀರಿ, ಜ್ಞಾನಿಗಳ ಮುಖದಿಂದ, ಶ್ರೀಪಾದಂಗಳವರ ಬಾಯಿಂದ, ಅನೇಕ ವಿದ್ವಾಂಸರ ಮುಖದಿಂದ ಟೀಕಾಕೃತ್ಪಾದರ ಮಹಿಮೆಯನ್ನು ಸಾಕಷ್ಟು ಕೇಳಿದ್ದೀರಿ. ಹೀಗಾಗಿ ನಾನು ಮತ್ತೆ ಆ ಮಹಿಮೆಗಳನ್ನು ನನ್ನ ಬಾಯಿಯಿಂದ ಹೆಚ್ಚು ಹೇಳಲಿಕ್ಕೆ ಅಪೇಕ್ಷೆ ಪಡದೇನೆ. ಟೀಕಾಕೃತ್ಪಾದರಲ್ಲಿ ಟೀಕಾಕೃತ್ಪಾದರಲ್ಲಿ ಮಾಡಬೇಕಾದ ಮಾಡಬಹುದಾದ ಕೆಲವು ಪ್ರಾರ್ಥನೆಗಳನ್ನು ಸತ್ಯಪ್ರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವುಗಳ ಒಂದೆರಡು ಅರ್ಥವನ್ನು ತಿಳಿದು ಆ ಪ್ರಾರ್ಥನೆಯನ್ನು ನಾವು ಟೀಕಾಕೃತ್ಪಾದರಲ್ಲಿ ಮಾಡುವ ಪ್ರಯತ್ನವನ್ನು ಮಾಡೋಣ. ಸತ್ಯಪ್ರಿಯ ತೀರ್ಥರು ಅದ್ಭುತವಾದ ಸ್ತುತಿಯನ್ನು, ಜಯತೀರ್ಥ ಸ್ತುತಿಯನ್ನು ರಚನೆ ಮಾಡಿದ್ದಾರೆ. ತಮಗೆಲ್ಲ ಗೊತ್ತು, ಧಾಟಿ ಶ್ರೀ ಜಯತೀರ್ಥ ವರ್ಯ ವಚಸಾಂ ಚೇಟೀಭವತ್ ಸ್ವರ್ಧುನಿ ಎಂಬುದಾಗಿ ಅದ್ಭುತವಾದ ಟೀಕಾಕೃತ್ಪಾದರ ಮಹಿಮೆಯನ್ನು ಹೇಳಿದ್ದಾರೆ. ಆ ಟೀಕಾಕೃತ್ಪಾದರ ಮಹಿಮೆಯನ್ನು ಹೇಳಿ ಅವರ ಗ್ರಂಥದ ಮಹತ್ವವನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಒಂದು ಐದಾರು ಪ್ರಾರ್ಥನೆಗಳನ್ನು ಮಾಡಿದ್ದಾರೆ, ಬಹಳ ಸುಂದರವಾದ ಪ್ರಾರ್ಥನೆಗಳು. ಟೀಕಾಕೃತ್ಪಾದರಲ್ಲಿ ಏನು ಬೇಡಬೇಕು, ಹೇಗೆ ಬೇಡಬೇಕು, ಬಹಳ ಕೌಶಲದಿಂದ ಸತ್ಯಪ್ರಿಯ ತೀರ್ಥರು ಅವುಗಳನ್ನು ಜೋಡಿಸಿದ್ದಾರೆ, ಒಂದಾದ ಮೇಲೆ ಒಂದು ಕ್ರಮವಾಗಿ ಜೋಡಿಸಿದ್ದಾರೆ. ಯಾವ ಪ್ರಾರ್ಥನೆಯನ್ನು ಮೊದಲು ಮಾಡಬೇಕು, ಯಾವ ಪ್ರಾರ್ಥನೆಯನ್ನು ಆಮೇಲೆ ಮಾಡಬೇಕು, ಹೇಗೆ ನಾವು ಟೀಕಾಕೃತ್ಪಾದರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ಸಂಗ್ರಹ ಮಾಡಿದ್ದಾರೆ.
ಸಮಯ ಬಹಳ ಆಗಿದೆ, ಒಂದೆರಡು ಪ್ರಾರ್ಥನೆಯ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಟೀಕಾಕೃತ್ಪಾದರ ಪ್ರಾರ್ಥನೆಯನ್ನು ಮಾಡ್ತಾ ಸತ್ಯಪ್ರಿಯರು ಮೊದಲಿಗೆ ಹೇಳ್ತಾರೆ, ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಛಾಯಾ ಸಂಶ್ರಯಣೇನ ಯಚ್ಚರಣಯೋರಾಯಾಮಿ ಸಂಸಾರಿಕಾಪಾಯಾನಲ್ಪತಮಾ ತಪೌ ವ್ಯತಿಕರೌ ವ್ಯಾಯಾಮ ವಿಕ್ಷೋಭಿತಾಃ ಆಯಾಂತಿ ಪ್ರಕಟಾಂ ಮುದಂ ಬುಧಜನಾಃ. ಇಲ್ಲಿಯವರೆಗೆ ಟೀಕಾಕೃತ್ಪಾದನ ಮಹಿಮೆಯಾಯಿತು. ಕೊನೆಗೆ ಅವರ ಪ್ರಾರ್ಥನೆಯನ್ನು ಮಾಡ್ತಾರೆ, ಅವರಲ್ಲಿ ಬೇಡಿಕೆಯನ್ನು ಸಲ್ಲಿಸ್ತಾರೆ. ಏನಂತ, ಬಹಳ ಸುಂದರವಾದ ಪ್ರಾರ್ಥನೆ. ಮೊಟ್ಟ ಮೊದಲು ಯಾವುದೇ ನಮ್ಮ ಸಾಧನೆಗೆ ಮೊದಲ ಹೆಜ್ಜೆ ಏನು ಅದನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ನಾವು ನೀವೆಲ್ಲ ಏನೆಲ್ಲ ಸಾಧನೆಯನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಆ ಸಾಧನೆಯನ್ನು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದಾಗ, ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ನಾವು ಅಂದುಕೊಂಡಾಗ ಮೊಟ್ಟ ಮೊದಲು ನಮಗೆ ಅಡ್ಡ ಬರೋದು ಏನು ಅಂದರೆ ಈ ಹೊರಗಿರುವಂತಹ ಆಕರ್ಷಣೆಗಳು. ಹೊರಗಿರುವಂತಹ ಆಕರ್ಷಣೆಗಳು. ವ್ರತ ಮಾಡಬೇಕು ಅಂತ ನಮ್ಮೆಲ್ಲರಿಗೂ ಅಪೇಕ್ಷೆ ಇದೆ. ವ್ರತ ಮಾಡಬಾರದು ಅಂತ ಯಾರೂ ನಾವು ಬಿಟ್ಟದ್ದಲ್ಲ. ಆದರೆ ವ್ರತ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೂ ಕೂಡ ಹೊರಗಿನ ಆಕರ್ಷಣೆ, ತಿನ್ನಬೇಕು ಅನ್ನುವ ಆಕರ್ಷಣೆ, ಮತ್ತೇನೋ ಮಾಡಬೇಕು ಅಂತನ್ನುವ ಆಕರ್ಷಣೆ ಏನಿದೆ ನೋಡಿ, ಈ ಸುತ್ತಲೂ ಇರುವಂತಹ ನಮ್ಮ ಸುತ್ತಲೂ ಇರುವಂತಹ ಬೇಡವಾದ ಪದಾರ್ಥಗಳೇನಿದೆ ನೋಡಿ, ಅದು ಮೊದಲು ನಮ್ಮ ಸಾಧನೆಗೆ ಅಡ್ಡ ಬರುವಂಥದ್ದು. ಮನುಷ್ಯ ಇವತ್ತು ನಾವೆಲ್ಲ ಬೇಡವಾದ ಅತೀ ದೊಡ್ಡದಾದ ವೈರಸ್ಸಿನ ಮಧ್ಯದಲ್ಲಿ ಬದುಕ್ತಾ ಇದ್ದೇವೆ. ಅದು ಬೇಡವಾದದ್ದು. ಮನುಷ್ಯ ಇವತ್ತು ನಾವ್ಯಾಕೆ ಹೊರಗೆ ಹೋಗೋದಿಲ್ಲ? ನಮಗೆ ಹೊರಗೆ ಹೋಗಬೇಕು ಅಂತ ಅಪೇಕ್ಷೆ ಇದೆ, ತಿನ್ನಬೇಕು ಅಂತ ಅಪೇಕ್ಷೆ ಇದೆ, ಮಾಲ್ಗಳಿಗೆ ಹೋಗಬೇಕು ಅಂತ ಅಪೇಕ್ಷೆ ಇದೆ, ತಿರುಗಾಡಬೇಕು ಅಂತ ಅಪೇಕ್ಷೆ ಇದೆ, ಬೇರೆ ಬೇರೆ ಊರುಗಳಿಗೆ ಹೋಗಬೇಕು ಅಂತ ಅಪೇಕ್ಷೆ ಇದೆ. ಇಷ್ಟೆಲ್ಲ ಅಪೇಕ್ಷೆ ಇದ್ದರೂ ಕೂಡ ನಾವು ಇವತ್ತು ಎಲ್ಲೂ ಹೋಗ್ತಾ ಇಲ್ಲ, ಮನೆಯಲ್ಲೇ ಕೂತಿದ್ದೇವೆ. ಯಾಕೆ? ನಮಗೆ ಬೇಕಾದದ್ದು ಬರೋದು ಆಮೇಲೆ ಇರಲಿ, ಬೇಡವಾದದ್ದು ನಮ್ಮ ಹತ್ತಿರ ಬರದೇ ಇದ್ದರೆ ಸಾಕಪ್ಪ, ನಾವು ಸುರಕ್ಷಿತವಾಗಿ ಇರ್ತೇವೆ ಅಂತನ್ನೋದು ಇವತ್ತು ನಮ್ಮೆಲ್ಲರ ಉದ್ದೇಶ. ನನಗೆ ಯಾವುದೋ ಊರಿಗೆ ಹೋಗಬೇಕು, ಅಲ್ಲಿ ಏನೋ ಮದುವೆ ಇದೆ, ಆ ಮದುವೆಗೆ ನಾನು ಅಟೆಂಡ್ ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ. ನನಗೆ ಬೇಕಾದದ್ದದು. ಆದರೆ ನನಗೆ ಬೇಡವಾದದ್ದೇನು? ನನ್ನ ವೈರಸ್ಸು. ಈ ವೈರಸ್ಸು ನನಗೆ ಬರಬಾರದು ಅನ್ನೋದು ಇವತ್ತು ನಮ್ಮ ಮೊದಲ ಆದ್ಯತೆ. ಹಾಗಾಗಿ ಮನುಷ್ಯ ಕೆಟ್ಟದ್ದನ್ನು ದೂರ ಮಾಡಿಕೊಳ್ಳುವುದೇನಿದೆ ನೋಡಿ, ಇದು ಸಾಧನೆಗೆ ಬೇಕಾದ ಮೊದಲ ಹೆಜ್ಜೆ, ಸಾಧನೆಗೆ ಬೇಕಾದ ಮೊದಲ ಹೆಜ್ಜೆ. ಹಾಗಾಗಿ ಟೀಕಾಕೃತ್ಪಾದರಲ್ಲಿ ಎಲ್ಲ ಪ್ರಾರ್ಥನೆಗಿಂತಲೂ ಮೊದಲು ಸತ್ಯಪ್ರಿಯ ತೀರ್ಥರು ಪ್ರಾರ್ಥನೆ ಮಾಡ್ತಾರೆ, ಹೇಯಾನಿ ಧಿಕ್ಕೃತ್ಯನಃ. ಹೇಯಾನಿ ಧಿಕ್ಕೃತ್ಯನಃ, ಎಲ್ಲ ಹೇಯಗಳು. ನನಗೆ ಬೇಡವಾದದ್ದು, ನನ್ನ ಸಾಧನೆಗೆ ಅಡ್ಡಿಯಾಗುವಂತಹ ಏನೆಲ್ಲ ಪದಾರ್ಥಗಳು ಇವತ್ತು ನನ್ನ ಸುತ್ತಮುತ್ತಲೂ ಇದೆಯೋ ಅದನ್ನು ಧಿಕ್ಕೃತ್ಯ, ಅದನ್ನೆಲ್ಲ ದೂರ ಮಾಡಿ. ನಹ ಕೃತೆ, ನಮಗಾಗಿ ನೀವು ದೂರ ಮಾಡಿ, ನಮಗಾಗಿ ನೀವು ದೂರ ಮಾಡಿ. ನನಗೆ ಸಾಧ್ಯ ಇಲ್ಲ, ನನಗೆ ಸಾಧ್ಯ ಇಲ್ಲ. ಇವತ್ತು ನಾವು ವೈದ್ಯರನ್ನು ಬೇರೆ ಬೇರೆಯವರನ್ನೆಲ್ಲ ಕರಿತೇವಲ್ಲ, ವಾರಿಯರ್ಸ್ ಅಂತ, ವೈರಸ್ ವಾರಿಯರ್ಸ್, ಕೊರೋನಾ ವಾರಿಯರ್ಸ್ ಅಂತ ಕರಿತೇವಲ್ಲ, ಹಾಗೆ ಈ ಹೇಯವನ್ನು ದೂರ ಮಾಡುವ ಅತಿದೊಡ್ಡ ವಾರಿಯರ್ ಅಂದರೆ ನಮ್ಮ ಟೀಕಾಕೃತ್ಪಾದರು. ಹಾಗಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಹೇಯಾನಿ ಧಿಕ್ಕೃತ್ಯನಃ. ಉಳಿದದ್ದೆಲ್ಲ ಆಮೇಲೆ ಸ್ವಾಮಿ, ನಾನೇನೋ ನಿಮ್ಮ ಪ್ರಾರ್ಥನೆಯನ್ನು ಮಾಡಬೇಕು, ನಿಮ್ಮ ಶಾಸ್ತ್ರವನ್ನು ಓದಬೇಕು ಅಂತ ಅಪೇಕ್ಷೆ ಪಡ್ತೇನೆ, ನಿಜ, ಅದೆಲ್ಲ ಆಮೇಲೆ. ಆದರೆ ಈ ಬೇಡವಾದ ವಸ್ತುಗಳು ನನ್ನ ಸುತ್ತಮುತ್ತಲೇ ಇದೆ ನೋಡಿ, ಅದು ಕಾಮವೇ ಆಗಿರ್ಬೋದು, ಕ್ರೋಧವೇ ಆಗಿರ್ಬೋದು, ಬೇರೆ ಬೇರೆ ಪದಾರ್ಥಗಳಾಗಿರ್ಬೋದು, ಶಬ್ದ ಸ್ಪರ್ಶ ರೂಪ ರಸಗಂಧಗಳಿರ್ಬೋದು, ಯಾವುದೇ ಇರಲಿ, ಹೇಯ ಅಂತ ಯಾವುದಿದೆಯೋ, ಬೇಡವಾದದ್ದು ಅಂತ ಯಾವುದಿದೆಯೋ ಅದು ನನ್ನ ಸುತ್ತಮುತ್ತಲೂ ಇದೆ. ಅದನ್ನು ಧಿಕ್ಕೃತ್ಯನಃ, ನಮಗಾಗಿ ನೀವು ಎದುರು ನಿಂತು ಅವುಗಳನ್ನೆಲ್ಲ ಮೊದಲು ದೂರ ಮಾಡಿ, ಅವುಗಳನ್ನೆಲ್ಲ ದೂರ ಓಡಿಸಿ ಎಂಬುದಾಗಿ ಸತ್ಯಪ್ರಿಯ ತೀರ್ಥರು ಪ್ರಾರ್ಥನೆ ಮಾಡ್ತಾರೆ. ಇದು ಮೊದಲ ಪ್ರಾರ್ಥನೆ. ಪ್ರತಿಯೊಬ್ಬ ಸಾಧಕನು ತನ್ನ ಜೀವನದಲ್ಲಿ ಸಾಧನೆಯ ಮೊದಲು ಹೆಜ್ಜೆ ಇಡಬೇಕಾದರೆ ಅವನು ಮಾಡಿಕೊಳ್ಳಬೇಕಾದದ್ದು ಅತಿ ದೊಡ್ಡದಾದ ಕೆಲಸ ಅಂದರೆ
ಒಳ್ಳೆಯದನ್ನು ಮಾಡೋದು ಆಮೇಲೆ, ಆದರೆ ಕೆಟ್ಟದ್ದನ್ನು ಬಿಡೋದಿದೆ ನೋಡಿ, ಇದು ಮೊದಲ ಹೆಜ್ಜೆ, ಇದು ಮೊದಲ ಹೆಜ್ಜೆ. ಶ್ರೀಕೃಷ್ಣ ಪರಮಾತ್ಮ ಅದಕ್ಕೇನೆ ಗೀತೆಯಲ್ಲಿ ಪ್ರಾರಂಭದಲ್ಲಿ ಹೇಳುವ ಮಾತೇ ಅದು. ಸಾಧನೆ ಮಾಡಬೇಕು ಅಂತಾದರೆ ಎಲ್ಲದಕ್ಕಿಂತಲೂ ಮೊದಲ ಹೆಜ್ಜೆ ಸಂಗಂ ತ್ಯಕ್ತ. ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಂಮೋಹ. ಅವೆಲ್ಲ ಆಮೇಲೆ, ನಮ್ಮ ಕಾಮ ಕ್ರೋಧ ಲೋಭ ಮೋಹ ಇದೆಲ್ಲ ಆಮೇಲೆ ಬರೋದು. ಆದರೆ ಈ ಕಾಮ ಬರೋದಕ್ಕೆ ಮೊದಲು ಬರೋದೇನೆ ಸಂಗ. ಆ ಕೆಟ್ಟ ವಸ್ತುಗಳ ಸಂಗ, ಕೆಟ್ಟ ವಸ್ತುಗಳ ಜೊತೆಗೆ ನಮಗಾಗುವ ಏನು ಸಂಪರ್ಕ ಇದೆ ನೋಡಿ, ಇದು ದೊಡ್ಡದಾದ ಬಾಧಕ, ಇದು ದೊಡ್ಡ ಅಡ್ಡಿ ನಮಗೆ. ಹಾಗಾಗಿ ಟೀಕಾಕೃತ್ಪಾದರಲ್ಲಿ ಸತ್ಯಪ್ರಿಯ ತೀರ್ಥರು ಮೊಟ್ಟ ಮೊದಲು ಮಾಡುವ ಪ್ರಾರ್ಥನೆ, ಹೇ ಯಾನಿ ಧಿಕ್ಕೃತ್ಯನಃ ನಹಾಕೃತೆ, ನಮಗಾಗಿ ನೀವು ಯುದ್ಧ ಆಡಿ, ನಮಗಾಗಿ ಯುದ್ಧ ಆಡಿ. ನೀವು ದೊಡ್ಡ ಸೇನಾನಿಗಳಲ್ಲ, ಹಾಗಾಗಿ ನಮಗಾಗಿ ಯುದ್ಧವನ್ನಾಡಿ. ಯಾವಾಗಲೂ ಒಳ್ಳೆಯದನ್ನು ಮಾಡೋದು ಸುಲಭ, ಆದರೆ ಕೆಟ್ಟದ್ದನ್ನು ಬಿಡುವುದು ಬಹಳ ಕಠಿಣ. ನಮ್ಮ ಗುರುಗಳು ಮೇಲಿಂದ ಮೇಲೆ ಒಂದು ಹಾಡನ್ನು ದೃಷ್ಟಾಂತವನ್ನಾಗಿ ಕೊಡ್ತಿರ್ತಾರೆ. ಶ್ರೀಪಾದರಾಜರು ಮಾಡಿದ ಹಾಡು. ಶ್ರೀಪಾದರಾಜರು ಪ್ರಾರ್ಥನೆಯನ್ನು ಮಾಡಬೇಕಾದರೆ ಸಜ್ಜನರ ಸಂಘ ಮಾಡದಿದ್ದರೆ ಎನಗೆ ಆಣೆ, ಸಜ್ಜನರ ಸಂಘ ಮಾಡ್ತೇನೆ ಅಂತ ನಾನು ಧೈರ್ಯದಿಂದ ಹೇಳಬಲ್ಲೆ. ಆದರೆ ದುಷ್ಟಜನರ ಸಂಘ ಬಿಡಿಸದಿದ್ದರೆ ನಿನಗೆ ಆಣೆ ಅಂತ ದೇವರಿಗೆ ಹೇಳ್ತಾರೆ. ಸಜ್ಜನರ ಸಂಘ ಮಾಡೋದಕ್ಕೆ ನಾನು ಧೈರ್ಯ ಇದೆ, ಏನೋ ನಾನು ಮಾಡ್ತೇನೆ ಸಜ್ಜನರ ಸಂಘ. ಆದರೆ ದುರ್ಜನರ ಸಂಘ ಬಿಡ್ತೀಯಾ ಅಂತ ನನಗೆ ಕೇಳಿದ್ರೆ ನನ್ನ ಮೇಲೆ ನಾನು ಆಣೆ ಹಾಕ್ಕೊಳ್ಳೋದಿಲ್ಲ, ನನಗಾಗೋದಿಲ್ಲ, ಆ ಧೈರ್ಯ ನನಗಿಲ್ಲ, ಅದು ನಿನಗೆ ಆಣೆ, ಅದನ್ನು ಬಿಡಿಸೋ ಜವಾಬ್ದಾರಿ ನಿನ್ನದು ಅಂತ ಶ್ರೀಪಾದರಾಜರು ಹೇಳ್ತಾರಲ್ಲ. ಹಾಗೆ ಆ ಹಿನ್ನೆಲೆಯಲ್ಲಿ ವಿಚಾರ ಮಾಡೋದಾದರೆ ಈ ಕೆಟ್ಟದ್ದನ್ನು ಬಿಡುವುದಿದೆ ನೋಡಿ, ಅದು ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ಟೀಕಾಕೃತ್ಪಾದರಲ್ಲಿ ಸತ್ಯಪ್ರಿಯ ತೀರ್ಥರು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ, ಹೇ ಯಾನಿ ಧಿಕ್ಕೃತ್ಯನಃ, ನಮಗಾಗಿ ನೀವು ನಮ್ಮ ಈ ದುಷ್ಟ ಜನರ ಜೊತೆಗೆ ಯುದ್ಧ ಆಡಿ. ನಾನು ಸಾಧನೆಗೆ ಹೊರಟೆ ಅಂದರೆ ಯಾವ ಕಾಮವೂ ಬಂದು ನನ್ನನ್ನು ಪೀಡಿಸಬಾರದು, ನೀವು ಅಡ್ಡನಿಲ್ಲಿ. ನಾನು ಪೂಜೆಗೆ ಕೂತೆ ಅಂದರೆ ನನಗೆ ಸಿಟ್ಟು ಬರಬಾರದು, ನೀವು ಅಡ್ಡನಿಲ್ಲಿ. ನಾನು ದಾನ ಮಾಡಲಿಕ್ಕೆ ಹೊರಟೆ ಅಂದರೆ ನನಗೆ ಅಹಂಕಾರ ಅಡ್ಡಿ ಬರಬಾರದು, ನೀವು ಅಡ್ಡನಿಲ್ಲಿ. ಹೀಗೆ ನಾವು ಮಾಡುವ ಪ್ರತಿಯೊಂದು ಸತ್ಕರ್ಮದಲ್ಲಿ ಅದರ ಜೊತೆಗೆ ಅದರ ಹಿಂದೆ ಇರುವಂತಹ ಏನು ಹೇಯವಾದದ್ದಿದೆಯೋ ಅವುಗಳನ್ನು ನೀವು ನಮಗಾಗಿ ಯುದ್ಧ ಆಡಿ ಸೋಲಿಸಿ ಎಂಬುದಾಗಿ ಸತ್ಯಪ್ರಿಯ ತೀರ್ಥ. ಇನ್ನೂ ಬೇಕಾದಷ್ಟಿದೆ, ಹೇಯ ಅಂತನ್ನುವುದು ಏನು ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲೂ ಇರುವ ಹೇಯವಾದ ಪದಾರ್ಥಗಳು ಎಷ್ಟೆಲ್ಲ ಇದೆಯೋ ಅದೆಲ್ಲದಕ್ಕೂ ಟೀಕಾಕೃತ್ಪಾದರು ಮಧ್ಯದಲ್ಲಿ ನಿಂತು ಅವುಗಳನ್ನು ಧಿಕ್ಕೃತ್ಯ ನಾಶ ಮಾಡಿ ನಮ್ಮನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ಸತ್ಯಪ್ರಿಯ ತೀರ್ಥರು ಪ್ರಾರ್ಥನೆ ಮಾಡ್ತಾರೆ. ಹೇಯಾನಿ ಧಿಕ್ಕೃತ್ಯನಃ ಪಾಯಾತ್, ಎಲ್ಲ ಹೇಯವನ್ನು ನಾಶ ಮಾಡಿ ನಮ್ಮನ್ನು ರಕ್ಷಣೆ ಮಾಡಲಿ. ಸರಿ, ಟೀಕಾಕೃತ್ಪಾದರು ನಮ್ಮ ಹೇಯಗಳನ್ನು ಕಳಿಸಿದ್ದಾಯಿತು, ಅದಾದ ಮೇಲೆ ಏನಾಗಬೇಕು? ಅದಾದ ಮೇಲೆ ಏನಾಗಬೇಕು? ಇನ್ನೇನಾಗೋದಿಲ್ಲ, ಟೀಕಾರಾಯರು ನಮ್ಮನ್ನು ನೋಡಬೇಕಷ್ಟೆ. ಎಲ್ಲ ನಮ್ಮ ಸುತ್ತಮುತ್ತಲಿರುವ ದುಷ್ಟ ಶಕ್ತಿಗಳನ್ನೆಲ್ಲ ನಾಶ ಮಾಡಿದ ಮೇಲೆ ಟೀಕಾಕೃತ್ಪಾದರಿಗೆ ಮುಂದಿನ ಪ್ರಾರ್ಥನೆಯನ್ನು ಸತ್ಯಪ್ರಿಯರು ಮಾಡ್ತಾರೆ. ಆಯಿತು ಸ್ವಾಮಿ, ಎಲ್ಲರೂ ಹೋಗಿದ್ದಾರೆ, ಎಲ್ಲ ಕೆಟ್ಟವರನ್ನ ದೂರ ಕಳಿಸಿದ್ದೇನೆ, ಈಗ ನಾನು ಒಬ್ಬನೇ ಇದ್ದೇನೆ, ಹಾಗಾದರೆ ಇನ್ನೇನು ಮಾಡಬೇಕು? ಏನಿಲ್ಲ ಸ್ವಾಮಿ, ನೀವು ನಿಮ್ಮ ಕಣ್ಣಿನಿಂದ ನಮ್ಮನ್ನು ನೋಡಿ ಸಾಕು, ನೀವು ನಿಮ್ಮ ಕಣ್ಣಿನಿಂದ ನನ್ನನ್ನು ನೋಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಜಯರಾಟ್ ದೃಶ ಸರಸಿ ನಿರ್ಮಾಯಾನು ಕಂಪಾರ್ದ್ರಯ, ದೃಶ ಸರಸ ನಿರ್ಮಾಯಾನು ಕಂಪಾರ್ದ್ರಯ. ಬಹಳ ಸುಂದರವಾದ ಪ್ರಾರ್ಥನೆ, ಬಹಳ ಅದ್ಭುತವಾದ ಪ್ರಾರ್ಥನೆ, ಬಹಳ ವಿಚಿತ್ರವಾದ ಪ್ರಾರ್ಥನೆ, ಬಹಳ ಅಪರೂಪದ ಪ್ರಾರ್ಥನೆ. ಈ ತರಹದ ಪ್ರಾರ್ಥನೆ ಅಲ್ಲಿ ಇಲ್ಲಿ ಕೇಳಲಿಕ್ಕೆ ಸಿಗ್ಬೋದೇನೋ, ನಾನಂತೂ ಬಹಳ ಕೇಳಿಲ್ಲ. ಬಹಳ ಅಪರೂಪದ ಪ್ರಾರ್ಥನೆ, ಬಹಳ ಅದ್ಭುತವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಟೀಕಾಕೃತ್ಪಾದರು ನಮ್ಮನ್ನು ನೋಡಬೇಕಂತೆ, ಟೀಕಾಕೃತ್ಪಾದರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕಂತೆ. ಹೇಗೆ ಬೀಳಬೇಕು ಅವರ ದೃಷ್ಟಿ, ಹೇಗಿರಬೇಕು ಅವರ ದೃಷ್ಟಿ? ಅನುಕಂಪಾರ್ದ್ರಯ, ಅನುಕಂಪದಿಂದ ನಮ್ಮನ್ನು ನೋಡಬೇಕಂತೆ.
ಏನೋ ಸುಮ್ಮನೆ ಬಂದಿದ್ದಾನಪ್ಪ ಅಂತ ಹೀಗೆ ನೋಡಿ ಬಿಡಿಸಾಕೋದಲ್ಲ, ಅನುಕಂಪದಿಂದ ನೋಡಬೇಕು, ಅನುಗ್ರಹದಿಂದ ನಮ್ಮನ್ನು ನೋಡಬೇಕು. ಟೀಕಾಕೃತ್ಪಾದ ಅನುಗ್ರಹದಿಂದ ನೋಡಬೇಕು. ಆ ಅನುಗ್ರಹ ಹೇಗಿರಬೇಕು ಅನ್ನೋದಕ್ಕೆ ಎರಡು ವಿಶೇಷಣಗಳನ್ನು ಕೊಡ್ತಾರೆ. ಸರಸ ನಿರ್ಮಾಯ, ಸರಸ ನಿರ್ಮಾಯ ಅಂತ ಕೊಡ್ತಾರೆ. ಸಾಮಾನ್ಯವಾಗಿ ನಾವು ನೀವೆಲ್ಲ ಒಂದು ಬೇಕಾದಷ್ಟು ಬಾರಿ ಕೇಳಿದ್ದೇವೆ, ಏನಂತ, ಗುರುಗಳಲ್ಲಿ ಭಕ್ತಿ ಮಾಡಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು. ಹೇಗಿರಬೇಕು ಭಕ್ತಿ? ನಿರ್ವ್ಯಾಜವಾದ ಭಕ್ತಿ, ಮೋಸ ಇಲ್ಲದ ಭಕ್ತಿ, ಧರ್ಮ ಪ್ರೋಜಿತ ಕೈತವ, ಯಾವ ಮೋಸ ಇಲ್ಲದ, ವಂಚನೆ ಇಲ್ಲದ, ದಂಭ ಇಲ್ಲದ ಭಕ್ತಿಯನ್ನು ಗುರುಗಳಲ್ಲಿ ಮಾಡಬೇಕು, ದೇವರಲ್ಲಿ ಮಾಡಬೇಕು ಅಂತ ಕೇಳಿದ್ದೇವೆ. ಆದರೆ ಸತ್ಯಪ್ರಿಯರಿಲ್ಲಿ ಹೇಳ್ತಾರೆ, ಅನುಗ್ರಹವೂ ಕೂಡ ನಿರ್ವ್ಯಾಜವಾದ ಅನುಗ್ರಹ ಆಗಬೇಕಂತೆ. ನಿರ್ಮಾಯಾನುಕಂಪ, ಯಾವ ಮೋಸವಿಲ್ಲದ ಅನುಗ್ರಹವನ್ನು ಮಾಡಿ. ಅರೆ ಏನಿದು, ಅನುಗ್ರಹ ಮಾಡಬೇಕಾದ್ರೆ ಯಾರಾದರೂ ಮೋಸ ಮಾಡಿ ಮಾಡ್ತಾರಾ? ಅನುಗ್ರಹ ಅಂದರೆ ಅನುಗ್ರಹ ಒಂದೇ ಇರುತ್ತೆ, ಅದರಲ್ಲಿ ಮೋಸ ಇದ್ದ ಅನುಗ್ರಹ, ಮೋಸ ಇಲ್ಲದ ಅನುಗ್ರಹ ಅಂತ ಎರಡಲ್ಲಿದೆ. ಇದೆ ನಮ್ಮ ಶಾಸ್ತ್ರದಲ್ಲಿ ಆಗಿದೆ. ಅನುಗ್ರಹವನ್ನು ಮಾಡಬೇಕಾದರೂ ಕೂಡ ನಿರ್ಮಾಯ ಸಮಾಯ ಅಂತ, ಮೋಸ ಸಹಿತವಾದ ಅನುಗ್ರಹ ಕೆಲವರಿಗೆ, ಮೋಸ ಇಲ್ಲದ ಅನುಗ್ರಹ ಕೆಲವರಿಗೆ ಮಾಡ್ತಾರೆ ದೇವತೆಗಳು. ಬ್ರಹ್ಮದೇವರಿಗೆ ಹಿರಣ್ಯಕಶಪು ತಪಸ್ಸು ಮಾಡಿದ, ಬ್ರಹ್ಮದೇವರ ಅನುಗ್ರಹ ಮಾಡಿದರೋ ಇಲ್ವೋ? ಮಾಡಿದರು. ಬೇಕಾದಷ್ಟು ರಾವಣ ಮೊದಲಾದಂತಹ ದೈತ್ಯರು ದೇವತೆಗಳ ಪ್ರಾರ್ಥನೆಯನ್ನು ಮಾಡ್ತಾರೆ, ಸ್ತೋತ್ರವನ್ನು ಮಾಡ್ತಾರೆ. ಅವರಿಗೆ ಅನುಗ್ರಹ ಮಾಡ್ತಾರೋ ಇಲ್ಲೋ ದೇವತೆಗಳು? ಮಾಡ್ತಾರೆ. ಆದರೆ ಆ ಎಲ್ಲ ಅನುಗ್ರಹಗಳು ನಿರ್ಮಾಯ ಅನುಗ್ರಹ ಅಲ್ಲ, ಸಮಾಯ ಅನುಗ್ರಹ. ಅದರಲ್ಲಿ ಮೋಸ ಸೇರಿದೆ. ಏನೋ ಕೇಳ್ತಾನೆ ಬಿಡು, ಕೊಟ್ಟು ಬಿಡು, ಮುಂದೆ ದೇವರು ನೋಡ್ಕೋತಾನೆ ಅನ್ನುವ ಭಾವನೆಯಿಂದ ಕೊಡ್ತಾರೆ. ಬುದ್ಧ ಎಲ್ಲರಿಗೂ ತತ್ವೋಪದೇಶವನ್ನು ಮಾಡಿದ. ಹೇಗೆ ಮಾಡಿದ? ಮೋಸ ಮಾಡಿ ಮಾಡಿದ. ಹಾಗೆ ಟೀಕಾಕೃತ್ಪಾದರಲ್ಲಿ ನಾವು ಏನು ಬೇಡಿಕೊಳ್ಳಬೇಕು? ಸ್ವಾಮಿ, ನಾನು ಬಂದು ನಿಮಗೆ ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಹಾಕ್ತೇನೆ, ನೀವು ನನ್ನ ಮೇಲೆ ಅನುಗ್ರಹವನ್ನು ಮಾಡಿ, ಆದರೆ ಈ ಮೋಸದ ಅನುಗ್ರಹ ಬೇಡ, ಮೋಸದ ಅನುಗ್ರಹ ಬೇಡ. ಏನದು ಮೋಸದ ಅನುಗ್ರಹ? ಆ ಮೋಸ ಶಬ್ದದ ಅರ್ಥ ತಿಳಿಯಬೇಕು ಅಂದರೆ ನಾವು ಭಾಗವತಕ್ಕೆ ಹೋಗಬೇಕು. ಧರ್ಮ ಪ್ರೋಜ್ಜಿತ ಕೈತವ, ಅಲ್ಲಿ ಯಾದವಾರ್ಯರು ಶ್ರೀಮದಾಚಾರ್ಯರು ಎಲ್ಲ ಅದರ ವಿವರವನ್ನು ಮಾಡಿದ್ದಾರೆ. ಮೋಸದ ಅನುಗ್ರಹ ಅಂದರೆ ಏನು ಅಂದರೆ, ಸಕಾಮವಾದ ಅನುಗ್ರಹ ಬೇಡ, ಸಕಾಮವಾದ ಅನುಗ್ರಹ ಬೇಡ. ಅಲ್ಲಿ ಕೈತವ ಎನ್ನುವ ಶಬ್ದಕ್ಕೆ ಕಾಮ ಅಂತ ಅರ್ಥ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿರ್ಮಾಯ ಅಂದರೆ ಮೋಸ ಇಲ್ಲದ ಅನುಗ್ರಹ. ನಾನು ಬಂದು ನಮ್ಮ ಪ್ರದಕ್ಷಿಣೆ ಹಾಕ್ತೇನೆ, ಪ್ರದಕ್ಷಿಣೆ ಹಾಕಬೇಕಾದರೆ ನಾನೇನೋ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಂಡಿರ್ತೇನೆ, ಅಷ್ಟೇ ಮಾಡಿ ನೀವು ಕಳಿಸಬೇಡಿ. ಹಾಗೆ ಮಾಡಿದರೆ ನೀವು ನನಗೆ ಮೋಸ ಮಾಡಿದ ಹಾಗೆ. ಯಾಕೆಂದರೆ ನಿಮ್ಮ ಪ್ರದಕ್ಷಿಣೆಯಿಂದ ನನಗೆ ಸಿಗಬೇಕಾದದ್ದು ಅಷ್ಟು ಮಾತ್ರ ಅಲ್ಲ, ಒಬ್ಬ ದೊಡ್ಡ ರಾಜ ಇದ್ದಾನೆ, ಭಾರಿ ದೊಡ್ಡ ರಾಜ ಇದ್ದಾನೆ, ನನಗವನ ಶ್ರೀಮಂತಿಕೆಯ ಪರಿಚಯವೂ ಇಲ್ಲ, ಏನೂ ಇಲ್ಲ, ನೂರಾರು ಕೋಟಿ ಇರುವಂತಹ ಒಬ್ಬ ಶ್ರೀಮಂತ. ನಾನು ರಾಯರ ಆರಾಧನೆಗೋ ಟೀಕಾರಾಯರ ಆರಾಧನೆಗೋ ಎಲ್ಲರ ಮನೆಗೆ ರಸೀದಿಯನ್ನು ತೆಗೆದುಕೊಂಡು ಚಂದ ಸಂಗ್ರಹ ಮಾಡೋದಕ್ಕೆ ಹೋಗಿದ್ದೇನೆ. ಎಲ್ಲರ ಮನೆಗೂ ಹೋಗಿ ಹೋಗಿ ಏನೋ ಒಂದು 100 ರೂಪಾಯಿ ಕೊಡ್ರಪ್ಪ ಅಂತ ಇಸ್ಕೊಂಡು ಬರ್ತಾ ಇದ್ದೇನೆ. ಎಲ್ಲರೂ 100 ರೂಪಾಯಿ ಕೊಟ್ಟಿದ್ದಾರೆ. ಇವನ ಮನೆಯ ಬೆಲ್ಲನ್ನು ಬಾರಿಸಿದೆ, ಆ ಶ್ರೀಮಂತನ ಮನೆಯ ಬೆಲ್ಲನ್ನು ಬಾರಿಸಿದೆ. ಆ ಮನೆಗೆ ಹೋದೆ, ಅಲ್ಲಿ ಹೋಗಿ ನಾನು 100 ರೂಪಾಯಿ ಕೊಡಪ್ಪ ಅಂತ ಹೇಳಿದೆ. ಅವನು 100 ರೂಪಾಯಿ ಕೊಟ್ಟು ಕಳಿಸಿಬಿಟ್ಟ. ಹಾಗಾದರೆ ಆ ಶ್ರೀಮಂತ ಮಾಡಿದ್ದೇನು? ಮೋಸ ತಾನೆ. ಆ ಶ್ರೀಮಂತ ಮಾಡಿದ್ದು ಮೋಸ ತಾನೆ. 100 ಕೋಟಿ ಆಸ್ತಿ ಇರುವಂತಹ, 100 ಕೋಟಿ ಹಣ ಇರುವಂತಹ ಆ ವ್ಯಕ್ತಿ ನನ್ನ ರಸೀದಿಗೆ ಒಂದು 100 ರೂಪಾಯಿ ಬರಿಸಿದ ಅಂದರೆ ಅವನು ಮೋಸ ಮಾಡಿದಂತೆ. ಹಾಗೆ ಟೀಕಾಕೃತ್ಪಾದರಲ್ಲಿ ಸತ್ಯಪ್ರಿಯರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಾವೇನೋ ನಿಮ್ಮ ಯೋಗ್ಯತೆ ಗೊತ್ತಿಲ್ಲ, ನಿಮ್ಮ ಮಹಿಮೆ ಗೊತ್ತಿಲ್ಲ, ನಿಮ್ಮ ಅದ್ಭುತವಾದ ಯೋಗ್ಯತೆ, ನಿಮ್ಮ ಸ್ಥಾನ ಗೊತ್ತಿಲ್ಲ, ಪ್ರದಕ್ಷಿಣೆ ಹಾಕಿ ಅದು ಬೇಕು ಇದು ಬೇಕು ಅಂತ ಕೇಳ್ತೇವೆ. ಕೇಳಿದ ಕೂಡಲೇ ಇಷ್ಟೇ ಕೇಳಿದ್ದಾನಲ್ಲ ಕೊಟ್ಟು ಕಳಿಸಿಬಿಡೋಣ ಅಂತ ಕಳಿಸಿಬಿಟ್ರೆ ಅದು ಮೋಸ ಮಾಡಿದ ಅನುಗ್ರಹ ಆಗತ್ತೆ. ಹಾಗೆ ಮಾಡಬೇಡಿ. ನಿರ್ಮಾಯಾನುಕಂಪ, ನಿರ್ಮಾಯಾನುಕಂಪ. ನಿಮ್ಮ ಹತ್ತಿರ ಬಂದರೆ ನಮಗೇನು ಸಿಗಬೇಕೋ ಅದು ಪೂರ್ಣವಾಗಿ ಸಿಗುವಂತೆ ಮಾಡಿ, ಪೂರ್ಣವಾಗಿ ಸಿಗುವಂತೆ ಮಾಡಿ ಎಂಬ ಅಭಿಪ್ರಾಯದಿಂದ ನಿರ್ಮಾಯಾನುಕಂಪಾರ್ದ್ರಯ, ಯಾವ ಮೋಸ ಇಲ್ಲದ. ಯಾದವಾರ್ಯರು
ಪ್ರಾರ್ಥನಾ ಪಂಚಕ ಅಂತ ಒಂದು ಬಹಳ ಸುಂದರವಾದ ಸ್ತೋತ್ರ ಬರೆದಿದ್ದಾರೆ. ಅದರ ಪೂರ್ಣ ಶ್ಲೋಕ ನೆನಪಿಲ್ಲ, ಅಲ್ಲಿ ಇದೇ ತರಹದ ಶಬ್ದ ಪ್ರಯೋಗ ಮಾಡ್ತಾರೆ. ಗುರುಗಳಲ್ಲಿ ನಾನು ಮಾಡುವ ಭಕ್ತಿ ನಿರ್ಮಾಯವಾಗಿರಬೇಕು, ಗುರುಗಳು ನನ್ನ ಮೇಲೆ ಮಾಡುವ ಅನುಗ್ರಹ ನಿರೂಪಮವಾಗಿರಬೇಕು, ನಿರೂಪಮವಾಗಿರಬೇಕು ಅಂತ ಅಲ್ಲಿ ಯಾದವಾರ್ಯರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇರಲಿ, ಹಾಗೆ ಟೀಕಾಕೃತ್ಪಾದರಲ್ಲಿ ಪ್ರಾರ್ಥನೆ ಮಾಡಬೇಕಾದರೆ ಟೀಕಾಕೃತ್ಪಾದರ ದೃಷ್ಟಿ ಯಾವ ತರಹದ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂದರೆ ಅವರ ದೃಷ್ಟಿ ಬಿದ್ದರೆ ನಮ್ಮಲ್ಲಿರುವ ಮಾಯ ಹೋಗಬೇಕು, ನಮ್ಮಲ್ಲಿರುವ ಅವಿದ್ಯೆ ಕಳಚಬೇಕು, ಆ ತರಹದ ದೃಷ್ಟಿ ನನ್ನ ಮೇಲೆ ಮಾಡಿ ಎಂಬುದಾಗಿ ಸತ್ಯಪ್ರಿಯರು ಪ್ರಾರ್ಥನೆಯನ್ನು ಮಾಡ್ತಾರೆ. ಸರಸ ನಿರ್ಮಾಯ ಅನುಕಂಪಾರ್ದ್ರಯ, ಸರಸವಾದ ದೃಷ್ಟಿ. ಬೇಕಾದಷ್ಟು ಜನ ನಮ್ಮನ್ನು ನೋಡ್ತಾರೆ, ಆ ನೋಡಬೇಕಾದರೆ ಪ್ರೀತಿಯಿಂದ ನೋಡಿದಾಗಲೇ ಅದು ಅನುಗ್ರಹ ದೃಷ್ಟಿ ಅಂತ ಅನಿಸುತ್ತೆ. ಹಾಗಾಗಿ ಸತ್ಯಪ್ರಿಯರು ಪ್ರಾರ್ಥನೆ ಮಾಡ್ತಾರೆ, ಸರಸವಾಗಿರಲಿ ನಿಮ್ಮ ದೃಷ್ಟಿ, ನಿರ್ಮಾಯವಾಗಿರಲಿ, ಅಂತಹ ನಿಮ್ಮ ಅನುಕಂಪಾರ್ದ್ರವಾದ ಕಣ್ಣಿನಿಂದ ನಮ್ಮನ್ನೊಮ್ಮೆ ನೋಡಿ ಬಿಡಿ ಸಾಕು, ಏನು ಮಾಡೋದು ಬೇಡ, ನಮ್ಮನ್ನು ಕಣ್ಣಿನಿಂದ ನೋಡಿ ಸಾಕು ಎಂಬುದಾಗಿ ಸತ್ಯಪ್ರಿಯರು ಪ್ರಾರ್ಥನೆ ಮಾಡ್ತಾರೆ. ಸರಸ ನಿರ್ಮಾಯಾನು ಕಂಪಾರ್ದ್ರಯ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸರಿ, ಸತ್ಯಪ್ರಿಯರ ಪ್ರಾರ್ಥನೆಯಂತೆ ಟೀಕಾಕೃತ್ಪಾದರ ಅನುಕಂಪ ದೃಷ್ಟಿ ನಮ್ಮ ಮೇಲೆ ಬಿತ್ತು. ಆ ಅನುಕಂಪ ದೃಷ್ಟಿ ಬಿದ್ದ ಮೇಲೆ ಮುಂದಿನ ಹೆಜ್ಜೆಯ ಪ್ರಾರ್ಥನೆಯನ್ನು ಸತ್ಯಪ್ರಿಯರು ಮಾಡ್ತಾರೆ. ಸ್ವಂದಾಸಂ ಜಯತೀರ್ಥರಾಟ್ ಸ್ವಕರುಣಾ ಸಂಧಾನಿತಂ ಮಾಂಕ್ರಿಯಾ. ಸ್ವಂದಾಸಂ ಜಯತೀರ್ಥರಾಟ್ ಸ್ವಕರುಣಾ ಸಂಧಾನಿತಂ ಮಾಂಕ್ರಿಯಾ. ಸ್ವಲ್ಪ ಕಣ್ಣಿನಿಂದ ನೋಡುವಷ್ಟು ಅನುಗ್ರಹ ಈಗಾಗಿದೆ, ಇನ್ನೊಂದು ಸ್ವಲ್ಪ ಹೆಜ್ಜೆ ಮುಂದೆ ಹೋಗಬೇಕು ಅಂತ ಸತ್ಯಪ್ರಿಯರಂತಾರೆ. ಇದು ಯಾವಾಗೋ ಒಮ್ಮೆ ನನ್ನನ್ನು ಕಣ್ಣಿನಿಂದ ಅನುಕಂಪೆಯಿಂದ ನೋಡೋದು ಬೇಡ ಸ್ವಾಮಿ, ಸ್ವಕರುಣಾ ಸಂಧಾನಿತಂ ಮಾಂಕ್ರಿಯ, ಆ ನಿಮ್ಮ ಕರುಣೆಯ ಬಂಧನದಲ್ಲಿ ನನ್ನನ್ನು ಸಿಲುಕಿಸಿ ಹಾಕಿ, ನಿಮ್ಮ ಕರುಣೆಯಿಂದ ದೂರ ಹೋಗುವಂತೆ ನನ್ನನ್ನು ಮಾಡಲೇಬೇಡಿ. ನಿಮ್ಮ ಸಾಮಾನ್ಯವಾಗಿ ಏನಾಗತ್ತೆ, ಮಕ್ಕಳಿಗೆ ತಂದೆ ತಾಯಿ ಬೈತಾರೆ, ಏನೋ ಕೆಟ್ಟ ಕೆಲಸ ಮಾಡಿದಾಗ ಕಣ್ಣಿನಿಂದ ಜೋರಾಗಿ ನೋಡಿ ಬೈತಾರೆ, ಹಾಗೆ ಮಾಡಬೇಡ ಅಂತ. ಮಕ್ಕಳೇ ಮಕ್ಕಳು, ಬೈದ ಒಂದು 5 ನಿಮಿಷವೋ 10 ನಿಮಿಷವೋ ಒಂದು ಅರ್ಧ ಗಂಟೆಯೋ ತಂದೆ ತಾಯಿಯ ಮಾತು ಕೇಳುತ್ತೆ, ಅದಾದ ಮೇಲೆ ಮತ್ತೆ ಅದೇ ಕೆಟ್ಟ ಕೆಲಸವನ್ನೇ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಥರ ಮಾಡಿದಾಗ ಬಹಳ ಉಡಾಳ ಮಕ್ಕಳು ಇದ್ದರೆ ಏನು ಮಾಡ್ತಾರೆ ತಂದೆ ತಾಯಿಗಳು, ಕೈ ಕಟ್ಟಿ ಕೂಡಿಸ್ತಾರೆ, ಕೈ ಕಟ್ಟಿ ಕಾಲು ಕಟ್ಟಿ ಒಂದು ಕಡೆಗೆ ಕೂಡಿಸಿ ಆ ಕಡೆ ಈ ಕಡೆ ಹೋಗದೇ ಇದ್ದಂತೆ ಮಾಡ್ತಾರೆ, ಹೌದು ತಾನೆ? ಹಾಗೆ ಟೀಕಾಕೃತ್ಪಾದರಲ್ಲಿ ಮೊದಲು ಪ್ರಾರ್ಥನೆಯನ್ನು ಮಾಡಿದರು, ನಿಮ್ಮ ಕರುಣಾದೃಷ್ಟಿ ಇದ್ದರೆ ಸಾಕು ಅಂತ. ಸತ್ಯಪ್ರಿಯರಂದರು, ನಿಮ್ಮ ಕರುಣಾದೃಷ್ಟಿ ಇದ್ದರೆ ಸಾಕೇನೋ ನಿಜ, ನಿಮ್ಮ ದೃಷ್ಟಿಗೆ ಬಹಳ ಸಾಮರ್ಥ್ಯ ಇದೆ, ಆದರೆ ನಾವು ಇಷ್ಟು ಉನ್ಮತ್ತರಿದ್ದೇವಲ್ಲ, ಬರೀ ನಿಮ್ಮ ದೃಷ್ಟಿಯನ್ನು ಒಂದೇ ಇಟ್ಟುಕೊಂಡು ನಮ್ಮನ್ನು ನಾವು ಸುಧಾರಿಸಿಕೊಳ್ತೇವೆ ಅಂತನ್ನುವ ಧೈರ್ಯ ನಮಗಿಲ್ಲ. ಹಾಗಾದರೆ ಒಂದು ಕೆಲಸ ಮಾಡಿ, ಸ್ವಕರುಣಾ ಸಂಧಾನಿತಂ ಮಾಂಕ್ರಿಯ, ಮಕ್ಕಳನ್ನು ತಂದೆ ತಾಯಿಗಳು ಗಟ್ಟಿಯಾಗಿ ಕಟ್ಟಿ ಹಾಕುವಂತೆ ನಿಮ್ಮ ಕರುಣೆಯಿಂದ ನಮ್ಮನ್ನು ಗಟ್ಟಿಯಾಗಿ ಕಟ್ಟಿ ಹಾಕಿ, ಆ ಕಡೆ ಈ ಕಡೆ ಹೋಗಿರಬಾರ್ದು, ನಾವು ಅದು ಇದು ಅಂದಿರಬಾರದು, ನಿಮ್ಮನ್ನು ಬಿಟ್ಟು ಆ ಕಡೆ ಈ ಕಡೆ ಸರಿದಿರಬಾರದು, ಆ ರೀತಿಯಾಗಿ ನಿಮ್ಮ ಕರುಣೆಯ ಬಂಧನದಿಂದ ನಮ್ಮನ್ನು ಕಟ್ಟು ಹಾಕಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ವಕರುಣಾ ಸಂಧಾನಿತಂ ಮಾಂಕ್ರಿಯ, ಟೀಕಾಕೃತ್ಪಾದರ ಕರುಣೆಯನ್ನು ಪಡೆಯಬೇಕು. ಸತ್ಯಪ್ರಿಯ ತೀರ್ಥರು ಇದನ್ನು ಪ್ರಾರ್ಥನೆ ಮಾಡಬೇಕಾದರೆ ತಮ್ಮನ್ನು ತಾವು ಸ್ವಂದಾಸಂ ಅಂತ ಹೇಳಿಕೊಂಡರು, ನಿಮ್ಮ ದಾಸರಾದ ನನ್ನನ್ನು ನಿಮ್ಮ ಕರುಣೆಯಿಂದ ಕಟ್ಟಿ ಹಾಕಿ ಅಂತ ಪ್ರಾರ್ಥನೆಯನ್ನು ಮಾಡಿದರು. ಆಮೇಲೆ ಸತ್ಯಪ್ರಿಯರು ಯೋಚನೆ ಮಾಡಿದರು, ನಾನೇನೋ ಟೀಕಾಕೃತ್ಪಾದರಿಗೆ ಅಂದುಬಿಟ್ಟೆ ಸ್ವಂದಾಸಂ, ನಾನು ನಿಮ್ಮ ದಾಸ ಅಂತ, ಆದರೆ ಟೀಕಾಕೃತ್ಪಾದರು ಹಾಗೆ ತಿಳಿದುಕೊಂಡಿರಬೇಕಲ್ಲ ನನ್ನನ್ನು. ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ, ಬಹಳ ದೊಡ್ಡ ವ್ಯಕ್ತಿ ಇದ್ದರು ಅಂದರೆ ನಾನು ಅವ್ರ ಮನೆಯಲ್ಲೇ ಇದ್ದೆ, ಅವ್ರ ಹತ್ರ ಪಾಠ ಓದಿದ್ದೇನೆ. ಇವತ್ತು 80 ವರ್ಷದ ಮೇಲಿನವರು ಯಾರನ್ನೇ ಕೇಳಿ ಎಲ್ಲರೂ ಸತ್ಯಜ್ಞಾನರ ಹತ್ರ ಪಾಠ ಓದಿದ್ದೇವೆ ಅಂತ ಹೇಳ್ಕೋತಾರೆ, ಯಾಕಂದರೆ ಅವ್ರು ಓದಿದ್ದು ನಾವು ನೋಡಿಲ್ಲ, ಹೇಳಿದ್ದು ಕೇಳಿಲ್ಲ, ಯಾರನ್ನೇ ಕೇಳಿ 80 ವರ್ಷ ಮೇಲೆ ಇದ್ದವರು ಸ್ವಲ್ಪ
ಆಚಾರ ವಿಚಾರ ನಾನು ಸತ್ಯಜ್ಞಾನರ ಹತ್ರ ಪಾಠ ಓದ್ತಿದ್ದೆ ಅಂತ ಹೇಳಿಬಿಡ್ತಾರೆ. ಹಾಗೆ ಇವರು ಹೇಳಿಕೊಳ್ಳೋದಲ್ಲ, ಸತ್ಯಜ್ಞಾನರ ಹತ್ರ ನಾನು ಪಾಠ ಓದಿದ್ದೇನೆ ಅಂತ ಸತ್ಯಜ್ಞಾನರು ಹೇಳಬೇಕು, ಇವನು ನನ್ನ ಶಿಷ್ಯ ಅಂತ. ಹಾಗೆ ಸತ್ಯಪ್ರಿಯರಂದರು, ಸ್ವಂದಾಸಂ ಕರುಣ, ನಿಮ್ಮ ದಾಸನಾದ ನನ್ನನ್ನು ನಿಮ್ಮ ಕರುಣೆಯಿಂದ ಕಟ್ಟಿಹಾಕಿ ಅಂತ ಪ್ರಾರ್ಥನೆಯನ್ನು ಏನೋ ಮಾಡಿದೆ. ಆದರೆ ಟೀಕಾಕೃತ್ವ, ಆಮೇಲೆ ಸತ್ಯಪ್ರಿಯರಿಗೆ ಅನಿಸ್ತೋ ಏನೋ, ನಾನೇನೋ ದಾಸ ಅಂದುಕೊಂಡು ಬಿಟ್ಟೆ, ಟೀಕಾಕೃತ್ವ ಆದರೂ ಅಂದುಕೊಳ್ಬೇಕಲ್ಲಪ್ಪ ನಮ್ಮನ್ನು. ಅದಕ್ಕೆ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಪಾದಾಬ್ಜ ಪ್ರಣತೆ ಜಯೀ ಕಲಯತು ಸ್ವೇ ದಾಸವರ್ಗೇಪಿ ಮಾ. ಪಾದಾಬ್ಜ ಪ್ರಣತೆ ಜಯೀ ಕಲಯತು ಸ್ವೇ ದಾಸವರ್ಗೇಪಿ ಮಾ. ಸ್ವಾಮಿ, ನಾನೇನೋ ದಾಸ ಅಂತಂದುಕೊಂಡೆ, ಕ್ಷಮೆ ಇರಲಿ, ಮೊದಲು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ, ನೀವು ನನ್ನನ್ನು ದಾಸವರ್ಗೇ ಕಲಯತು, ನಿಮ್ಮ ದಾಸರು ಒಬ್ಬರಲ್ಲ ಇಬ್ಬರಲ್ಲ, ಸಾಮಾನ್ಯರಂತೂ ಅಲ್ಲವೇ ಅಲ್ಲ, ವಿದ್ಯಾಧಿರಾಜರಿಂದ ಆರಂಭ ಮಾಡಿಕೊಂಡು ಪ್ರತಿಯೊಬ್ಬರೂ ನಿಮ್ಮ ದಾಸರು, ಲಕ್ಷ ಲಕ್ಷ ಜನ ನಿಮ್ಮ ದಾಸರಿದ್ದಾರೆ. ಆ ದಾಸರ ಮಧ್ಯದಲ್ಲಿ ಲಿಸ್ಟು ಎಣಿಸಬೇಕಾದರೆ ಎಲ್ಲೋ ಆಲ್ಫಾಬೆಟಿಕಲ್ ಯಾವುದೋ ಆರ್ಡರಲ್ಲಿ ಯಾವಾಗೋ ಒಮ್ಮೆ ನನ್ನ ಹೆಸರು ಸತ್ಯಪ್ರಿಯ ತೀರ್ಥ ಅಂತ ಒಮ್ಮೆ ಅಂದುಬಿಡಿ ಸಾಕು. ಸ್ವೇ ದಾಸ ವರ್ಗೇಪಿ ಮಾಂ ಕಲಯತು, ನನ್ನನ್ನು ಆರಿಸಿಕೊಳ್ಳಿ, ನಿಮ್ಮ ದಾಸ. ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಯನ್ನು ಮಾಡಬೇಕಾದರೆ ಜಗನ್ನಾಥದಾಸರು ಬೇಡಿಕೊಳ್ತಾರಲ್ಲ, ಸೇವಕ ಜನರೊಳಗಾಡಿಸೋ ಅಂತ. ಹಾಗೆ ಸ್ವೇ ದಾಸ ವರ್ಗೇಪಿ ಮಾ, ನಿನ್ನ ದಾಸವರ್ಗ ಬೇಕಾದಷ್ಟಿದೆ. ನೂರಾರು ಟಿಪ್ಪಣಿಕಾರರು, ನೂರಾರು ದಾಸರು, ದಾಸವರೇಣ್ಯರು, ಮಹಾಮಹಾಪಂಡಿತರು ಎಲ್ಲರೂ ಇದ್ದಾರೆ, ಅವರ ದಾಸವರ್ಗದಲ್ಲಿ ನನ್ನನ್ನು ಸ್ವಲ್ಪ ಸೇರಿಸಿಕೊಳ್ಳಿ ಸಾಕು, ಅಷ್ಟಾದರೆ ನನ್ನ ಉದ್ಧಾರ ಆದಂತೆ, ಅಷ್ಟಾದರೆ ನನ್ನ ಉದ್ಧಾರ ಆದಂತೆ, ಎಲ್ಲೋ ಇದ್ದೇನೆ ಅಂತಾಗುವುದು ಬೇಡ, ಸ್ವೇ ದಾಸವರ್ಗೇಪಿ ಮಾಂ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಇನ್ನೂ ಬೇಕಾದಷ್ಟು ಪ್ರಾರ್ಥನೆಗಳಿದೆ, ಸಂಕ್ಷೇಪದಲ್ಲಿ ಹೇಳಿ ಮುಗಿಸ್ತೇನೆ. ಅದಾದ ಮೇಲೆ ದಾಸವರ್ಗದಲ್ಲಿ ಸೇರಿಕೊಂಡ ಮೇಲೆ ನೋಡಿ ಮುಂದಿನ ಅಧಿಕಾರ ಬರುತ್ತೆ. ಆಮೇಲೆ ಪ್ರಾರ್ಥನೆಯನ್ನು ಮಾಡ್ತಾರೆ. ದದ್ಯಾತ್ ಶ್ರೀ ಜಯತೀರ್ಥರಾಟ್ ಧಿಯಂ ಉತ ಅವಧ್ಯಾನಿ ಭಿಂದ್ಯಾತ್ ಮಮ, ಅವಧ್ಯಾನಿ ಭಿಂದ್ಯಾತ್ ಮಮ, ನಿನ್ನ ದಾಸವರ್ಗಕ್ಕೆ ಸೇರಿಸಿಕೊಂಡ ಮೇಲೆ ನನಗೆ ಧಿಯಂ ಸ್ವಲ್ಪ ಶಾಸ್ತ್ರವನ್ನು ಓದುವ ಬುದ್ಧಿಯನ್ನು ಕೊಡು, ನಿಮ್ಮ ಗ್ರಂಥಗಳನ್ನು ಓದುವಂತಹ ಬುದ್ಧಿಯನ್ನು ಕೊಡು ಎಂಬುದಾಗಿ ಟೀಕಾಕೃತ್ಪಾದರಲ್ಲಿ ಸತ್ಯಪ್ರಿಯ ತೀರ್ಥರು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಧಿಯಂ ಉತ ಅವಧ್ಯಾನಿ ಭಿಂದ್ಯಾನ್ ಮಮ, ಮೊದಲು ಮಾಡಿದ ಪ್ರಾರ್ಥನೆ ಹೇಯಾನಿ ಧಿಕೃತ್ಯನಃ, ನಮ್ಮ ಸುತ್ತಮುತ್ತಲು ಇರುವ ದೋಷಗಳನ್ನೆಲ್ಲ ಕಳೆದು ಹಾಕುವಂತ, ಈಗ ಅವಧ್ಯಾನಿ ಭಿಂದ್ಯಾನ್ ಮಮ, ನನ್ನೊಳಗೆ ಇರುವಂತಹ ಏನೆಲ್ಲ ದೋಷಗಳಿದೆ ನೋಡಿ, ಅವಧ್ಯಗಳು ದೋಷಗಳು ಅವುಗಳನ್ನೆಲ್ಲ ನಾಶ ಮಾಡಿ ಎಂಬುದಾಗಿ ಟೀಕಾಕೃತ್ಪಾದರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡು, ಶಾಸ್ತ್ರವನ್ನು ಓದಬೇಕು ಅಂತನ್ನುವ ಮನಸ್ಸನ್ನು ಕೊಡು. ಧಿ ಅಂದರೆ ಮನಸ್ಸು ಬುದ್ಧಿ ಎಲ್ಲವೂ, ಶಾಸ್ತ್ರವನ್ನು ಓದಬೇಕು, ಶಾಸ್ತ್ರದ ಅಧ್ಯಯನ ಮಾಡಬೇಕು ಅಂತನ್ನುವ ಬುದ್ಧಿಯನ್ನು ಕೊಡು ಎಂಬುದಾಗಿ ಟೀಕಾಕೃತ್ಪಾದರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಸರಿ, ಶಾಸ್ತ್ರ ಓದಬೇಕು ಅಂತ ಬುದ್ಧಿ ಬಂತು, ಅದಾದ ಮೇಲೆ ಏನು ಮಾಡಬೇಕು, ಅದರ ಪ್ರಾರ್ಥನೆಯನ್ನು ಮಾಡ್ತಾರೆ. ಸಂಧಾನಂ ಸಜಯಿ ಪ್ರಸಿದ್ಧ ಹರಿಸಂಬಂಧಾಗಮಸ್ಯ ಕ್ರಿಯಾ. ಓದಬೇಕು ಅಂತ ಮನಸ್ಸೇನೋ ಬಂತು, ಆದ ಮೇಲೆ ಮನಸ್ಸು ಬಂದು ಎಲ್ಲೋ ನಾನು ಟೀಕಾಕೃತ್ಪಾದರ ಗ್ರಂಥ ಓದಬೇಕು ಅಂತ ಮನಸ್ಸಿದೆ, ಆದರೆ ನಾನು ಹುಟ್ಟಿದ್ದು ಎಲ್ಲೋ ಗೌಹಾಟಿಯಲ್ಲಿ, ತಗೊಂಡೇನು ಮಾಡೋದು, ಗೌಹಾಟಿಯಲ್ಲಿಯೋ ಎಲ್ಲೋ ಅಸ್ಸಾಮಿನಲ್ಲೋ ತ್ರಿಪುರಾದಲ್ಲೋ ಬಾಂಗ್ಲಾದಲ್ಲೋ ಎಲ್ಲೋ ಇದ್ದು ಬಿಟ್ಟರೆ ಆ ಹರಿಸಂಬಂಧಾಗಮಸ್ಯ, ಆ ಭಗವಂತನನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗಳಿಗೂ ನನಗೂ ಸಂಬಂಧವೇ ಆಗದೇ ಇದ್ದರೆ ಏನು ಲಾಭ? ಹಾಗಾಗಿ ಕೇವಲ ಶಾಸ್ತ್ರವನ್ನು ಓದಬೇಕು ಅಂತ ಬುದ್ಧಿಯನ್ನು ಕೊಡುವುದು ಮಾತ್ರ ಅಲ್ಲ, ಆ ಶಾಸ್ತ್ರವನ್ನು ಓದುವಂತೆ, ಆ ಭಗವಂತನನ್ನು ಪ್ರತಿಪಾದನೆ ಮಾಡುವ ಆ ಏನೆಲ್ಲ ಶಾಸ್ತ್ರಗಳಿದೆಯೋ ಅದಕ್ಕೂ ನನಗೂ ಸ್ವಲ್ಪ ಸಂಬಂಧವನ್ನು ಕಟ್ಟಿಹಾಕಿ, ನನಗೂ ಅವರಿಗೂ ಸ್ವಲ್ಪ
ಶಾಸ್ತ್ರ ಓದುವ, ಶಾಸ್ತ್ರ ಪಾಠ ಹೇಳುವ, ಗುರುಗಳ ಸಂಪರ್ಕವನ್ನು ಮಾಡಿಸು ಎಂಬುದಾಗಿ ಒಂದೊಂದು ಬೇಕಾದಷ್ಟು ವಿವರಣೆ ಇದೆ, ನಾನು ಎಲ್ಲ ಸಂಕ್ಷೇಪದಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ ಎಂಬುದಾಗಿ ಗುರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಭಗವಂತನನ್ನು ಉಪದೇಶ ಮಾಡುವ, ಭಗವಂತನ ಶಾಸ್ತ್ರವನ್ನು ಉಪದೇಶ ಮಾಡುವ ಗುರುಗಳ ಸಾಮೀಪ್ಯ ನನಗೆ ಬರುವಂತೆ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸರಿ, ಶಾಸ್ತ್ರವನ್ನು ಓದಿದ್ದಾಯಿತು, ಓದಾದ ಮೇಲೆ ಏನು ಮಾಡಬೇಕು? ವ್ಯಾಖ್ಯಾನೇ ಕಲಯೇತ್ ರತಿಂ ಜಯವರ ಅಭಿಖ್ಯಾದರೋ ಮದ್ಗುರುಹು. ಶಾಸ್ತ್ರ ಓದಿ ಆದ ಮೇಲೆ ಮಾಡಬೇಕಾದ ಕೆಲಸ ವ್ಯಾಖ್ಯಾನೇ. ಏನೋ ಅಲ್ಪ ಸ್ವಲ್ಪ ಓದಿದ್ದೇನೆ, ಓದಿದ್ದನ್ನು ನಾಲ್ಕು ಜನ ಶಿಷ್ಯರಿಗೆ ಹೇಳುವಂತಹ ಸೌಭಾಗ್ಯವನ್ನು ಕೊಡು ಎಂಬುದಾಗಿ ಸತ್ಯಪ್ರಿಯ ತೀರ್ಥರು ಪ್ರಾರ್ಥನೆ ಮಾಡ್ತಾರೆ. ವ್ಯಾಖ್ಯಾನೇ ಕಲಯೇತ್ ರತಿಂ, ಸದಾ ನಿಮ್ಮ ಶಾಸ್ತ್ರವನ್ನು ಓದುವಂತೆ. ಸೋಸೌ ಶ್ರೀ ಜಯತೀರ್ಥ ಪೂಜ್ಯ ಚರಣ ಸ್ವಗ್ರಂಥ ಸಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಜ್ಞಾನ್ಯವಾರ್ಯಾದಿಶೇ. ಶ್ರೀಮದಾಚ ಶ್ರೀ ಟೀಕಾಕೃತ್ಪಾದರ ಗ್ರಂಥದಲ್ಲಿ ನಮಗೆ ಎಷ್ಟು ಆಸಕ್ತಿ ಇರಬೇಕು ಅಂದರೆ ಪರಾಂ, ಇನ್ಯಾವುದರಲ್ಲಿಯೂ ಇಲ್ಲದೇ ಇರುವಷ್ಟು ಆಸಕ್ತಿಯನ್ನು, ರತಿಯನ್ನು ನಿಮ್ಮ ಗ್ರಂಥಗಳ ಅಧ್ಯಯನದಲ್ಲಿ ಪಾಠದಲ್ಲಿ ನನಗೆ ರತಿಯನ್ನು ಕೊಡು ಎಂಬುದಾಗಿ ಟೀಕಾಕೃತ್ಪಾದರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸರಿ, ವ್ಯಾಖ್ಯಾನವನ್ನು ಮಾಡುವಂತಹ ಕೌಶಲ ಬಂತು, ಭಾರೀ ಪಂಡಿತ ಆದೆ, ಬೇಕಾದಷ್ಟು ಶಾಸ್ತ್ರವನ್ನು ಓದಿದೆ, ಬೇಕಾದಷ್ಟು ಶಾಸ್ತ್ರ ಓದಿ, ಸುಧಾ ಗ್ರಂಥವನ್ನು ಓದಿ, ವ್ಯಾಖ್ಯಾನಗಳನ್ನು ಓದಿ, ಟಿಪ್ಪಣಿಯನ್ನು ಓದಿ, ಸಮಗ್ರ ಸುಧಾ ಪರೀಕ್ಷೆಯನ್ನು ಕೊಟ್ಟು ಸುಧಾ ವಿಶಾರದನಾಗಿ ಎಲ್ಲ ಆಯಿತು. ಅಷ್ಟೆಲ್ಲ ಆದ ಮೇಲೆ ಸಮಸ್ಯೆ ಏನಾಗತ್ತೆ ಗೊತ್ತಾ? ಪಂಡಿತ ಅಂತ ಆಗ್ತೇವೆ, ಬೇಕಾದಷ್ಟು ಪಾಂಡಿತ್ಯ ಬರುತ್ತೆ, ವಿದ್ಯೆ ಬರುತ್ತೆ, ಆದರೆ ಮುಂದೇನಾಗತ್ತೆ? ಟೀಕಾ ಸತ್ಯಪ್ರಿಯರು ಹೇಳ್ತಾರೆ, ಬಹಳ ಮಹತ್ವದ ಪ್ರಾರ್ಥನೆ, ಬಹಳ ಮಹತ್ವದ ಪ್ರಾರ್ಥನೆಯನ್ನು ಸತ್ಯಪ್ರಿಯರು ಮಾಡ್ತಾರೆ. ಕೊನೆಗೆ ಹೇಳ್ತಾರೆ, ಶ್ರೀ ಸೀತಾರಮಣಾರ್ಚಕ ಸಜಯರಾಟ್ ಆಸೀದತಾಂ ಮಾನಸೇ. ಬೇಕಾದಷ್ಟು ಪಾಂಡಿತ್ಯ ಬರಲಿ ಬಿಡಲಿ, ಆದರೆ ನೀವು ನನ್ನ ಮನಸ್ಸಿನಲ್ಲಿ ಮಾತ್ರ ಸದಾ ಇರಬೇಕು. ನಾನು ಮಹಾಪಂಡಿತನಾಗಿ ನೀವು ನನ್ನ ಮನಸ್ಸಿನಲ್ಲಿ ಇರೋದಿಲ್ಲ ಅಂತಾಗಿದ್ದರೆ ಬೇಕಾಗಿಲ್ಲ, ನನಗೆ ಪಾಂಡಿತ್ಯವೇ ಬೇಡ, ನನಗೆ ಪಾಂಡಿತ್ಯವೇ ಬೇಡ. ಶ್ರೀ ಸೀತಾರಮಣಾರ್ಚಕ ಸ ಜಯರಾಟ್ ಆಸೀದತಾಂ ಮಾನಸೇ. ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದರು, ಆದರೆ ಆ ಮಾಡುವ ವ್ಯಾಖ್ಯಾನಗಳು ಯಾವುದು ನಿಮ್ಮನ್ನು ಅಗಲಿ ದೂರ ಇರಬಾರದು, ಟೀಕಾಕ್ಕೆ ವಿರುದ್ಧವಾಗಿ, ಟೀಕಾಕ್ಕೆ ವಿರುದ್ಧವಾಗಿ, ಟೀಕಾಚಾರ್ಯರಿಗೆ ಸಮ್ಮತವಲ್ಲದ ದಾರಿಯಲ್ಲಿ ವ್ಯಾಖ್ಯಾನ ಮಾಡುವಂತೆ ಆಗುವುದು ಬೇಡ. ಆ ನನ್ನ ವ್ಯಾಖ್ಯಾನದ ರತಿ ಹೇಗಿರಬೇಕು ಅಂದರೆ, ಯಾವಾಗಲೂ ನೀವು ನನ್ನ ಮನಸ್ಸಿನಲ್ಲಿ ಇದ್ದು ನನಗೆ ಸರಿಯಾದ ತತ್ವಜ್ಞಾನವನ್ನು, ನಿಮ್ಮ ಭಾವವನ್ನು, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಯುವಂತೆ ನೀವು ಸದಾ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ ಜಯರಾಟ್ ಆಸೀದತಾಂ ಮಾನಸೇ. ಇಷ್ಟೆಲ್ಲ ಆದ ಮೇಲೆ ಕೊನೆಯ ಪ್ರಾರ್ಥನೆ, ಲಕ್ಷ್ಮೀ ನಹ ಕಲಯೇ ಜಯಿ ಸುಚರ್ಯಂ ಅಧ್ಯಕ್ಷೀಕೃತ ಕ್ಷೋಭಣ. ಲಕ್ಷ್ಮೀ ಅಂದರೆ ಮೋಕ್ಷ, ಸಾಕ್ಷಾತ್ ಮೋಕ್ಷವೇ, ಅಪರೋಕ್ಷ ಜ್ಞಾನ ಮೋಕ್ಷ, ಇವುಗಳನ್ನು ಅಧ್ಯಕ್ಷೀಕೃತ ಕ್ಷೋಭಣ, ಭಗವಂತನ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ಳುವಂತಹ ಆ ಲಕ್ಷ್ಮೀ, ಆ ಸಂಪತ್ತು, ಐಶ್ವರ್ಯ, ಅಪರೋಕ್ಷ ಜ್ಞಾನವನ್ನು ನನಗೆ ಕೊಡು ಎಂಬುದಾಗಿ ಟೀಕಾಕೃತ್ಪಾದರಲ್ಲಿ ಸತ್ಯಪ್ರಿಯ ತೀರ್ಥರು ಪ್ರಾರ್ಥನೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ಟೀಕಾಕೃತ್ಪಾದರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ, ಏನು ಟೀಕಾಕೃತ್ಪಾದರ ಯೋಗ್ಯತೆ ಏನು? ಟೀಕಾಕೃತ್ಪಾದರ ಯೋಗ್ಯತೆ ಏನು? ಅವರನ್ಯಾಕೆ ಇಷ್ಟು ಬೇಡಿಕೊಳ್ತಾ ಇದ್ದೀರಿ? ಬೇಕಾದಷ್ಟು ಜನ ಇದ್ದಾರಲ್ಲ, ಬೇಕಾದಷ್ಟು ಹೋಮಗಳನ್ನು ಮಾಡ್ತಾರೆ, ಅದು ಇದು ಮಾಡಿಕೊಂಡು ಮಾಡ್ಬೋದಲ್ಲ, ಟೀಕಾಕೃತ್ಪಾದರನ್ನೇ ಇಷ್ಟೆಲ್ಲ ಬೇಡೋದಕ್ಕೆ ಕಾರಣ ಏನು? ಏನು ಅವರಲ್ಲಿರುವ ಸ್ಪೆಷಾಲಿಟಿ? ಅದನ್ನು ಕೊನೆಯ ಶಬ್ದದಲ್ಲಿ ಹೇಳ್ತಾರೆ. ಈ ಎಲ್ಲ ಪ್ರಾರ್ಥನೆಗಳಿಗೂ ಬೆಲೆ ಬರೋದು ಆ ಕೊನೆಯ ಒಂದೇ ಒಂದು ಮಾತಿನಿಂದ. ಬಹಳ ಅದ್ಭುತವಾದ ಮಾತನ್ನು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಏನಾಗಾಹಿ ಸಮಸ್ತ ಶಾಸ್ತ್ರ ಪೃತನ ರತ್ನಾಕರೋ ಲೀಲಯ ಏನಾ ಖಂಡಿ ಕುವಾದಿ ಸರ್ವ ಸುಭಟ ಸ್ತೋಮೋವಚ ಸಾಯಕೀಹಿ ಏನಾ ಸ್ಥಾಪಿತ ಮಧ್ವಶಾಸ್ತ್ರ ವಿಜಯ ಸ್ತಂಭೋ ಧರಾಮಂಡಲೇ ತಂ ಸೇವೆ
ಇಷ್ಟೆಲ್ಲ ಬಯಕೆಗಳನ್ನು ಇಟ್ಟುಕೊಂಡು ನೂರಾರು ಅಪೇಕ್ಷೆಗಳನ್ನು ಇಟ್ಟುಕೊಂಡು ಟೀಕಾಕೃತ್ಪಾದರ ಸೇವೆಯನ್ನು ಮಾಡ್ತೇನೆ. ತಮ್ಮ ಸೇವೆ ಜಯತೀರ್ಥರ ವೀರ ಮನುಷ್ಯಂ ಮಧ್ವಾಖ್ಯ ರಾಜಾದೃತಂ. ಟೀಕಾಕೃತ್ಪಾದರಿಗೆ ಬಂದ ಮಹಿಮೆ ಯಾವುದರಿಂದ ಗೊತ್ತಾ? ಮಧ್ವಾಖ್ಯ ರಾಜಾದೃತಂ. ಇನ್ನೇನೂ ಅಲ್ಲ, ಇನ್ನೇನೂ ಅಲ್ಲ. ಟೀಕಾಕೃತ್ಪಾದರಿಗೆ ಶ್ರೀಮದಾಚಾರ್ಯರು ಹೇಳಬೇಕಾದ್ರೆ ಹೇಳ್ತಾರೆ, ತತ್ಪ್ರಸಾದ ಬಲೋದ್ಧತಃ ಅಂತ ಹೇಳ್ತಾರೆ. ಇಷ್ಟೆಲ್ಲ ನೀವು ಗ್ರಂಥವನ್ನು ಬರೆದಿರಿ, ಇಷ್ಟೆಲ್ಲ ವಿವರಣೆಯನ್ನು ಮಾಡಿದಿರಿ, ಇಷ್ಟೆಲ್ಲ ಮಾಡಿದಿರಲ್ಲ, ಹೇಗೆ ಮಾಡಿದಿರಿ? ತತ್ಪ್ರಸಾದ ಬಲೋದ್ಧತಃ ಅಂತ. ಆ ವೇದವ್ಯಾಸ ದೇವರ ಪ್ರಸಾದದಿಂದ ನಾನು ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿಕೊಳ್ತಾರೆ. ಹಾಗೆ ಟೀಕಾಕೃತ್ಪಾದರಿಗೆ ಈ ಎಲ್ಲ ಮಹಿಮೆ ಬಂದದ್ದು ಯಾಕೆ? ಮಧ್ವಾಖ್ಯ ರಾಜಾದೃತಂ. ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರನ್ನು ಆಧರಿಸಿದರು, ಟೀಕಾಕೃತ್ಪಾದರನ್ನು ಗೌರವಿಸಿದರು, ಟೀಕಾಕೃತ್ಪಾದರನ್ನು ಕರೆದರು. ವ್ಯಾಖ್ಯಾಸ್ಯತ್ಯೇಷ ಘೋರಾ ಅಂತ ಟೀಕಾಕೃತ್ಪಾದರ ಎಲ್ಲ ಶಿಷ್ಯರು ಕುಳಿತು ನಿಮ್ಮ ಗ್ರಂಥಗಳಿಗೆ ಯಾರು ವ್ಯಾಖ್ಯಾನ ಮಾಡ್ತಾರೆ ಅಂತ ಕೇಳಿದಾಗ, ಶೇಷಾದೀನಾಮಗಮ್ಯಂ ಶೇಷಾದೀನಾಮಗಮ್ಯಂ ತವ ಮುಖಜನಿತಂ, ಅಂತಹ ನಿಮ್ಮ ಶಾಸ್ತ್ರವನ್ನು ಯಾರು ವ್ಯಾಖ್ಯಾನ ಮಾಡ್ತಾರೆ ಅಂತ ಎಲ್ಲರೂ ಕೇಳಿದಾಗ ಶ್ರೀಮದಾಚಾರ್ಯರು ಬಟ್ಟು ಮಾಡಿ ತೋರಿಸಿದ್ದು ಯಾರನ್ನ? ಮಧ್ವಾಖ್ಯ ರಾಜಾದೃತಂ. ಈ ಟೀಕಾಕೃತ್ಪಾದರ ಹತ್ರ ಕೈ ಮಾಡಿ ತೋರಿಸಿ ವ್ಯಾಖ್ಯಾಸ್ಯತ್ಯೇಷ ಗೂರಾಟ್ ಅಂತ ಹೇಳಿದರು. ಹಾಗೆ ಶ್ರೀಮದ್ ಆಚಾರ್ಯರಿಂದ ಆದೃತರಾದವರು. ಇವತ್ತು ನಾವು ಹೊರಗಡೆಯೆಲ್ಲ ಇವನು ಭಾರಿ ದೊಡ್ಡ ವಿಜ್ಞಾನಿ, ಯಾಕೆ? ಓ, ಇವನಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ, ಇವನು ಭಾರಿ ದೊಡ್ಡ ಸಾಹಿತಿ, ಇವನಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಹಾಗೆ ಹೀಗೆ ಅಂತ ಹೇಳ್ತೇವೆ. ಇವತ್ತು ಆ ಪ್ರಶಸ್ತಿಗಳಿಗೆ ಬೆಲೆ ಇದೆ ಇಲ್ಲ ಮಾತು ಬೇರೆ. ಅಂತೂ ಯಾವುದೋ ಒಂದು ಪ್ರಶಸ್ತಿ ಬಂದರೆ ಆ ವ್ಯಕ್ತಿ ಬಹಳ ದೊಡ್ಡವನು ಅಂತ ಭಾವಿಸ್ತೇವೆ. ಹಾಗೆ ಟೀಕಾಕೃತ್ಪಾದರಿಗೆ ಇರುವ ಪ್ರಶಸ್ತಿ ಏನು ಅಂದರೆ ಇನ್ನೇನು ಅಲ್ಲ, ಮಧ್ವಾಖ್ಯ ರಾಜಾದೃತ ಅನ್ನುವುದೇ ಅವರ ದೊಡ್ಡ ಪ್ರಶಸ್ತಿ. ನಾರಾಯಣ ಪಂಡಿತಾಚಾರ್ಯರು ಪದ್ಮನಾಭತೀರ್ಥರ ಬಗ್ಗೆ ಹೇಳಬೇಕಾದ್ರೆ ಇದೇ ಮಾತನ್ನು ಹೇಳ್ತಾರೆ, ವೇದ ಪ್ರವಚನಾಚಾರ್ಯ ಶಿಷ್ಯೋಸಾವಿತಿ ಪೂಜಿತ. ಪದ್ಮನಾಭತೀರ್ಥರಿಗೆ ಜಗತ್ತಿನಲ್ಲಿ ಮನ್ನಣೆ ಬಂದದ್ದು ವೇದ ಪ್ರವಚನಾಚಾರ್ಯ ಶಿಷ್ಯ ಎಂಬುದಾಗಿ ಬಂದದ್ದು. ಹಾಗೆ ಟೀಕಾಕೃತ್ಪಾದರಿಗೆ ಮಹತ್ವ ಬಂದದ್ದು ಯಾವುದರಿಂದ? ಇನ್ನೇನೂ ಅಲ್ಲ, ಮಧ್ವಾಖ್ಯ ರಾಜಾದೃತ. ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರನ್ನು ಏನ್ರಿ ಶ್ರೀಮದಾಚಾರ್ಯರಿಗೆ ಕಡಿಮೆ? ವಾಯುದೇವರು, ವಾಯುದೇವರು ಅವರು ಪೀಠೇ ರತ್ನೋಪಕೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂತ್ವಾ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ. ವಾಯುದೇವರು ಪೀಠದ ಮೇಲೆ ಕುಳಿತರೆ ಎಲ್ಲ ದೇವತೆಗಳು ಬಂದು ತಲೆ ಘಟ್ಟಿಸಿ 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 ಶ್ರೀಮದಾಚಾರ್ಯರ ವಾಯುದೇವರ ಅನುಗ್ರಹ ಆಗಬೇಕು ಅಂತ ಬಯಸ್ತಾರೆ. ಅಷ್ಟು ನೂರಾರು ದೇವತೆಗಳು ಎದುರಿಗಿರಬೇಕಾದರೆ ಆ ಶ್ರೀಮದಾಚಾರ್ಯರು ಆ ಪೀಠದ ಮೇಲೆ ಕುಳಿತು, ಏ ಇಂದ್ರ ಬಾ ಇಲ್ಲಿ ನನ್ನ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡು ಅಂತಂತಾರೆ ಅಂದರೆ ಆ ಇಂದ್ರದೇವರ ಟೀಕಾಕೃತ್ಪಾದರ ಏನು ಮಹಿಮೆ ಇರಬೇಕು. ಟೀಕಾಕೃತ್ಪಾದರ ಮೇಲೆ ಶ್ರೀಮದಾಚಾರ್ಯರ ಅನುಗ್ರಹದ ಮಹಾಪೂರ ಎಷ್ಟಿರಬೇಕು ಆಲೋಚನೆ ಮಾಡಿ. ಅನ್ನೋದಕ್ಕಾಗೇನೆ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕಾಕೃತ್ಪಾದರ ವ್ಯಾಖ್ಯಾನ, ಟೀಕಾಕೃತ್ಪಾದರ ಟೀಕೆ ಅಷ್ಟು ಅಕಾಟ್ಯವಾಗಿ ಅಂದಿನಿಂದ ಇಂದಿನವರೆಗೆ 700 ವರ್ಷದವರೆಗೆ ಅಕಾಟ್ಯವಾಗಿ ಸರ್ವರಿಂದಲೂ ಮಾನ್ಯವಾಗಿ ಸರ್ವರೂ ಆ ಟೀಕಾಕೃತ್ಪಾದರ ಗ್ರಂಥಗಳು ನಮಗೆ ಪರಮ ಮಂಗಲ, ಅವುಗಳನ್ನು ಉಪಜೀವಿಸಿಕೊಂಡೇನೆ ನಾವು ಬದುಕ್ತೇವೆ ಅಂತನ್ನುವಂತಹ ಮಟ್ಟಿಗೆ ಆ ಟೀಕಾಕೃತ್ಪಾದರ ಗ್ರಂಥಗಳಿಗೆ ಗೌರವ ಸಿಗಬೇಕಾಗಿದ್ದರೆ ಅದರ ಹಿಂದೆ ಮಧ್ವಾಖ್ಯ ರಾಜಾದೃತಂ ಎಂಬುದಾಗಿ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಅಂತಹ ಟೀಕಾಕೃತ್ಪಾದರಲ್ಲಿ ಈ ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ಸತ್ಯಪ್ರಿಯ ತೀರ್ಥರು ಈ ಎಲ್ಲ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ, ಅವರಿಗೆ ಅಧಿಕಾರ ಇದೆ. ಆದರೆ ಆ ಸತ್ಯಪ್ರಿಯ ತೀರ್ಥರ ಅನುಗ್ರಹವನ್ನು ಪಡೆದು ಅವರ ಪೀಠದಲ್ಲಿ ಬಂದಂತಹ ಮಹಾಗುರುಗಳ ಶ್ರೀ ಶ್ರೀಪಾದಂಗಳವರ ಕರುಣೆಯಿಂದ
ಅವರ ಮೂಲಕವಾಗಿ ನಾವು ಟೀಕಾಕೃತ್ಪಾದರಲ್ಲಿ ಈ ಎಲ್ಲ ಪ್ರಾರ್ಥನೆಗಳನ್ನು ಮಾಡೋಣ. ಟೀಕಾಕೃತ್ಪಾದರ ಕರುಣಾದೃಷ್ಟಿ, ಎಲ್ಲ ಬೇಕಾದಷ್ಟು ಜನ ಇದ್ದಾರೆ, ಎಲ್ಲರೂ ಶಾಸ್ತ್ರವನ್ನು ಓದ್ತೇವೆ ಅಂತ ಇಲ್ಲ, ಎಲ್ಲರೂ ನಾವು ವ್ಯಾಖ್ಯಾನವನ್ನು ಮಾಡ್ತೇವೆ ಅಂತ ಗೊತ್ತಿಲ್ಲ, ಆದರೆ ಎಲ್ಲರಿಗೂ ಟೀಕಾಕೃತ್ಪಾದರ ಕರುಣಾದೃಷ್ಟಿ ಬೇಕು ಅನ್ನುವುದರಲ್ಲಂತೂ ಯಾರಿಗೂ ಸಂದೇಹ ಇಲ್ಲ. ಹಾಗಾಗಿ ಆ ಟೀಕಾಕೃತ್ಪಾದರ ಸರಸ ನಿರ್ಮಾಯ ಅನುಕಂಪಾರ್ದ್ರಯ ದೃಶ ಪಾಯ, ಆ ಟೀಕಾಕೃತ್ಪಾದರೆ ನಿಮ್ಮ ನಗನಗುತ್ತಾ ಇರುವಂತಹ ಪ್ರೇಮಪೂರ್ಣವಾದ ನಿಮ್ಮ ಕೃಪಾ ದೃಷ್ಟಿ ಸದಾ ನನ್ನ ಮೇಲೆ ಬೀಳಲಿ. ನನ್ನ ಸುತ್ತಲಿರುವ ಎಲ್ಲ ಕೆಟ್ಟ ಪದಾರ್ಥಗಳು, ಕೆಟ್ಟ ಆಲೋಚನೆಗಳು ನನ್ನಿಂದ ದೂರ ಆಗಲಿ ಎಂಬುದಾಗಿ ನಾವೆಲ್ಲರೂ ಟೀಕಾಕೃತ್ಪಾದರಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ.